ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಕ್ರೆ ಕ್ಯೂಬ್ಸ್. ಇವತ್ತು ನಮ್ಮ ಮಡಿಕೇರಿನಲ್ಲಿ ಎರಡನೇ ದಿನ. ನಿನ್ನೆ ತಲಕಾವೇರಿ ಹಾಗೂ ಭಾಗಮಂಡಲಕ್ಕೆ ಹೋಗಿ ಬಂದ್ವಿ. ಇವತ್ತು ಓಂಕಾರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 ಗಂಟೆ ಆಗಿದೆ. ಇನ್ನೂ ಮಳೆ ಬರ್ತಾ ಇದೆ. ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ. ಸೊ ಇವತ್ತು ಮಳೆ ಬರ್ತಾ ಇದೆ. ಬೇಗ ದರ್ಶನ ಮಾಡ್ಕೊಂಡ್ಬಿಟ್ಟು ಇವತ್ತು ಮಂಡಲಪಟ್ಟಿಗೆ ಹೋಗೋ ಪ್ಲ್ಯಾನ್ ಇದೆ. ನೋಡುವ, ಮಂಡಲಪಟ್ಟಿನಲ್ಲಿ ಸಿಕ್ಕಾಪಟ್ಟಿ ಮಳೆ ಹಾಗೂ ಫಾಗ್ ಇರ್ಬೋದು ಅನಿಸುತ್ತೆ. ವೆಲ್, ಇವಾಗ ಜಸ್ಟ್ ದೇವರ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಮಾತ್ರ ಎಂಟ್ರೆನ್ಸ್ ಆದ ತಕ್ಷಣವೇ ಒಂದು ಆಂಜನೇಯ ದೇವಸ್ಥಾನ ಇದೆ ಲೆಫ್ಟ್ ಸೈಡಲ್ಲಿ. ಆಂಜನೇಯ ದೇವಸ್ಥಾನ ಆದಮೇಲೆ ಹೀಗೆ ಬಂದ್ರೆ ಅಂದರೆ ಒಂದು ಕಲ್ಯಾಣಿ ಇದೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಕಲ್ಯಾಣಿ. ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ, ಕಲ್ಯಾಣಿ ಹತ್ರ ಹೋಗ್ಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಅದಾದಮೇಲೆ ಆ್ಯಕ್ಚುಲ್ ದೇವಸ್ಥಾನ ಇದೆ ಅಲ್ಲಿ. ಆಲ್ಮೋಸ್ಟ್ ಅರ್ಚನೆ ಎಲ್ಲ ಮಾಡಿಸಿದೆ. ಚೆನ್ನಾಗಿ ದೇವರ ದರ್ಶನ ಕೂಡ ಚೆನ್ನಾಗಾಯ್ತು. ಟೆಂಪಲ್ ಮಾತ್ರ ಸಕ್ಕತ್ತಾಗಿದೆ. ಲೈಕ್ ನೀವು ಆಧ್ಯಾತ್ಮಿಕ ಇಲ್ಲ ಅಂದ್ರೂ ಒಂದು ಫೀಲ್ ಬರುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಫೀಲಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಎನಿವೇಸ್, ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಮುಂಗಾರು ಮಳೆ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಸೊ ಅದೇ, ಇಲ್ಲಿ ಬಂದ್ರೆ ಅಂದರೆ ಓಂಕಾರೇಶ್ವರ ಟೆಂಪಲ್ಗೆ ಬನ್ನಿ. ಇಟ್ಸ್ ಲೈಕ್ ಸಿಟಿ ಸೆಂಟ್ರಲ್ಲೇ ಇದೆ. ಇವಾಗ ನಾವು ಜಸ್ಟ್ ಓಂಕಾರೇಶ್ವರ ಟೆಂಪಲ್ ಮುಗಿಸ್ಕೊಂಬಿಟ್ಟು ಮಡಿಕೇರಿ ಫೋರ್ಟ್ ಹತ್ರ ಬಂದಿದ್ದೀವಿ. ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಈ ಮ್ಯೂಸಿಯಂ, ಓಲ್ಡ್ ಮ್ಯೂಸಿಯಮ್. ಇದು ಮುಂಚೆ ಚರ್ಚ್ ಆಗಿತ್ತಂತೆ, ಇವಾಗ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಎಂಟ್ರೆನ್ಸ್ ಅರೌಂಡ್ 10 ರುಪೀಸ್ ಇದೆ ಪರ್ ಹೆಡ್. ಹಾಗೂ ಇದು ಆಲ್ಮೋಸ್ಟ್ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ವರೆಗೆ ಓಪನ್ ಇರುತ್ತೆ. ಹೋಗಿದ್ದು ಒಳಗಡೆ, ಲೈಕ್ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಅಲೋ ಇಲ್ಲ, ಹಾಗಾಗಿ ಏನೂ ತೆಗಿಯೋಕ್ಕಾಗಿಲ್ಲ. ಬಟ್ ಓವರಾಲ್ ಒಳಗಡೆ ಈ ಕೂರ್ಗ್ ಜನ ಬಳಸ್ತಿರೋವಂಥ ಆಯುಧಗಳು, ಬಂದೂಕ್ ಆಗಿರ್ಬೋದು, ಕತ್ತಿ, ಟ್ಯಾಗರ್ಸ್ ಅಂತಾರಲ್ಲ, ಅವೆಲ್ಲ ಇದಾವೆ ತುಂಬ. ಹಾಗೂ ಕೆಲವೊಂದಿಷ್ಟು ಶಿಲ್ಪಗಳಿದಾವೆ, 12th century 13th century ಇದ್ದಿದ್ದೆಲ್ಲ ಕಲ್ಲಿನ ಶಿಲ್ಪಗಳು, ಕೆತ್ತನೆಗಳು ಅವೆಲ್ಲ ಇದಾವೆ ಒಳಗಡೆ. ತುಂಬ ಚೆನ್ನಾಗಿದೆ, ಬರ್ಬೋದು. ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು. ಮಳೆಯಲ್ಲಿ ಆಲ್ಮೋಸ್ಟ್ ಇವಾಗ ಜಸ್ಟ್ ಫೋರ್ಟ್ ಮುಗೀತು ನೋಡೋದು. ಫೋರ್ಟಲ್ಲಿ ಬೇಸಿಕಲಿ ಏನಿಲ್ಲ, ಅಲ್ಲಿ ಒಂದು ವಾಲ್ ಕಾಣಿಸ್ತಾ ಇದೆಯಲ್ಲ ಹಿಂಗಡೆ, ಅದೇ ಮೇನ್ ಫೋರ್ಟ್ ವಾಲ್. ಅದ್ರ ಮೇಲೆಲ್ಲ ಹಾಕ್ಬಿಟ್ಟು ನಡೆದಾಡ್ಬೋದು. ಮಳೆ ತುಂಬ ಜಾಸ್ತಿ ಆಗಿದೆ, ಹಾಗಾಗಿ ಅದು ಸ್ಕಿಪ್ ಮಾಡಿದ್ವಿ. ಇಲ್ಲಿ ಹಿಂದ್ಗಡೆ ನಿಮಗೆ ಪ್ಯಾಲೇಸ್ ಕಾಣಿಸ್ತಾ ಇರ್ಬೋದು. ಇದೇ ಇಲ್ಲಿ ಮಡಿಕೇರಿ ಪ್ಯಾಲೇಸ್ ಚರ್ಚ್ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಹಾಗೂ ಇಲ್ಲಿ ಇನ್ನೊಂದು ಒಂದು ದೇವಸ್ಥಾನ ಇದೆ ಒಳಗಡೆ. ದೇವಸ್ಥಾನ ಕ್ಲೋಸ್ ಆಗಿತ್ತು, ಹಾಗಾಗಿ ಏನು ಒಳಗಡೆ ಹೋಗಲಿಲ್ಲ, ಜಸ್ಟ್ ಹೊರಗಡೆಯಿಂದನೇ ಬಂದ್ವಿ. ಇವಾಗ ಮಳೆ ಜೋರಾಯಿತು, ಮತ್ತು ಇಲ್ಲಿ ಬಂದರೆ ರೇನ್ಕೋಟ್, ಛತ್ರಿ ಎಲ್ಲ ಹಿಡ್ಕೊಂಡು ಬರಲೇಬೇಕಾಗುತ್ತೆ ಮಳೆಗಾಲದಲ್ಲಿ. ನೀವೇನಾರು ಮಡಿಕೇರಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಮೋಸ್ಟ್ ಆಫ್ ದ ಪ್ಲೇಸಸ್ ನೋಡ್ಲಿಕ್ಕೆ ಸಿಗಲ್ಲ ಚೆನ್ನಾಗಿ, ಬಟ್ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಈಗ ಏನಾರು ಹಾಟ್ ಕಾಫಿ ಅಥವಾ ಟೀ ಸಿಕ್ಕರೆ ಮಜಾ ಬಂದ್ಬಿಡುತ್ತೆ ನೋಡು. ಸ್ಮಿತಾ, ಟೀ ಕಾಫಿ ಬೇಕಾ? ಎಸ್ ಎಸ್ ಎಸ್, ಟೀ ಕಾಫಿ ಇದ್ರೆ ಸ್ವರ್ಗ ಸ್ವರ್ಗ. ಈಗಿದೆ ನೋಡಿ ಮಡಿಕೇರಿ ಫೋರ್ಟ್, ಫುಲ್ಲು ಮಳೆ ಇದೆ. ಬೇಗ ಬೇಗ ಹೋಗೋಣ ಬನ್ನಿ ಕಾರಲ್ಲಿ. ಇವಾಗ ಜಸ್ಟ್ ಮಡಿಕೇರಿ ಫೋರ್ಟ್ ಮುಗಿಸ್ಕೊಂಬಿಟ್ಟು ಅಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಮಡಿಕೇರಿಯಿಂದ ಅರೌಂಡ್ 5 ಕಿಲೋಮೀಟರ್ ಇದೆ ಅಬಿ ಫಾಲ್ಸ್. ಸಖತ್ ಸಿಟಿ ಸೆಂಟ್ರಲ್ಲೇ ಇದೆ. ಸೊ ಈ ಥರ ಇದೆ. ಇವತ್ತು ಸ್ವಲ್ಪ ಜಾಸ್ತಿ ಜನ ಇದಾರೆ ಇವತ್ತು. ನಿನ್ನೆ ತಲಕಾವೇರಿಯಿಂದನೇ ಅಷ್ಟೊಂದು ಜನ ಇರಲಿಲ್ಲ, ಹಾರ್ಡ್ಲಿ 4-5 ಜನ ಅಷ್ಟೇ ಕಾಣಿಸ್ತಾ ಇದ್ರು. ಬಟ್ ಇವತ್ತು ಫುಲ್ಲು ತುಂಬಿದೆ. ಇವೊಂದು ಇದು ಫ್ರೈಡೇ ಇದೆ, ಇವತ್ತು ವೀಕ್ ಡೇ. ಆ್ಯಕ್ಚುಲಿ ಇಷ್ಟೊಂದು ಮಳೆ ಇದೆ ಅಂದ್ರೂ ತುಂಬ ಜನನೇ ಬಂದಿದ್ದಾರೆ ಮಡಿಕೇರಿಗೆ. ನಂತರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮಡಿಕೇರಿದೊಂದು ಅನುಭವ ಪಡೆಯೋಣ ಅಂತಂದು, ಮಾನ್ಸೂನ್ ಅನುಭವ ಪಡೆಯೋಣ ಅಂತಂದು. ಈ ಥರ ಕಾಣಿಸ್ತಾ ಇದೆ ನೋಡಿ, ಮಳೆ ಮಾತ್ರ ಸಿಕ್ಕಾಬಿಡಿ ಬರ್ತಾ ಇದೆ. ಸ್ವಲ್ಪ ಕ್ರೌಡೆಡ್ ಇರುತ್ತೆ ಈ ಪ್ಲೇಸ್ ಯಾವಾಗಲೂ, ಯಾಕಂದರೆ ಮಡಿಕೇರಿಯಿಂದ ತುಂಬ ಹತ್ತಿರ ಅಲ್ವಾ. ಸೊ ತುಂಬ ಕ್ರೌಡೆಡ್ ಅಂತೂ ಯಾವಾಗಲೂ ಇರುತ್ತೆ. ಸುಮ್ಮನೆ ಫ್ಯಾಮಿಲಿ ಜೊತೆ ಒಂಥರ 5-10 ಮಿನಿಟ್ಸ್ ಸ್ಪೆಂಡ್ ಮಾಡಲಿಕ್ಕಂತ ಬರ್ಬೋದು. ಆದ್ರೆ ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವಾಗ ಮಳೆಗಾಲ ಕೂಡ ಅಲ್ವಾ, ಸೊ ನೀರು ತುಂಬ ಇರುತ್ತಂತ ಅಂದ್ಕೊತೀನಿ.
ಇಲ್ಲಿ ಬಂದರೆ ಫ್ರಮ್ ಪಾರ್ಕಿಂಗ್ ಸ್ವಲ್ಪ ನಡ್ಕೊಂಡು ಬರಬೇಕಾಗುತ್ತೆ. ನೀವು ವಯಸ್ಸಾದವ್ರ ಜೊತೆ ಯಾರ ಪೇರೆಂಟ್ಸ್ ಕರ್ಕೊಂಡ್ಬಂದರೆ ಸ್ವಲ್ಪ ಅವರಿಗೆ ನಡಿಬೇಕಾಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ ಇಲ್ಲಿ ಬರುವಾಗ. ಫಾಲ್ಸ್ ಫುಲ್ ಭಯಂಕರ ನೀರಿದೆ ಫಾಲ್ಸಲ್ಲಿ. ಆಫ್ಕೋರ್ಸ್ ಮಾನ್ಸೂನ್ ಇದೆ, ನೀರಂತ ಎಕ್ಸ್ಪೆಕ್ಟ್ ಮಾಡಲೇಬೇಕು, ಬಟ್ ಇದು ಮಾಡೋ ಸಖತ್ತಾಗಿದೆ. ಎಷ್ಟೋ ನೀರಿದೆ ಅಂದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹತ್ತಿರ ಬರ್ತೀನಂತೆ ನೋಡಿ. ಶರ್ಟ್ ಮ್ಯಾನ್ ಫುಲ್ ಇದೆ ನೀರಿಲ್ಲ, ಅಮೇಝಿಂಗ್ ಇದೆ ಫಾಲ್ಸ್ ಇವತ್ತ ನೋಡಿ. ಕ್ಯಾಮ್ರಾ ಮಾತ್ರ ಜಸ್ಟಿಸ್ ಮಾಡ್ತಾ ಇಲ್ಲ ಈ ವೀಲ್ನ. ಭಯಂಕರ ಅಂದ್ರೆ ಭಯಂಕರ ನೀರಿದೆ, ಸಿಕ್ಕಾಬಿಡಿ ನೀರಿದೆ. ನಾ ಇಲ್ಲಿವರೆಗೆ ಇಷ್ಟೊಂದೇ ಬಂದಿದ್ದಾರೆ ಇಷ್ಟೊಂದು ನೀರು ಎಂದೂ ನೋಡಿಲ್ಲ. ಇಟ್ಸ್ ವರ್ತ್ ಕಮಿಂಗ್ ಟು ಕೂರ್ಗ್ ಅಂತ ಇವತ್ತು ಅನಿಸ್ತಾ ಇದೆ ಮಾನ್ಸೂನ್ ಅಲ್ಲಿ. ಇಲ್ಲೊಂದು ಬ್ರಿಡ್ಜ್ ಕೂಡ ಇತ್ತು, ಬ್ರಿಡ್ಜ್ ಎಲ್ಲ ಮುರಿದೋಗ್ಬಿಟ್ಟಿದೆ, ಇಲ್ಲಾಂದ್ರೆ ಇಲ್ಲೆಲ್ಲ ಓಡಾಡಿಬಿಟ್ಟು ತೆಗಿಬೋದಿತ್ತು. ಚೆನ್ನಾಗಿದೆ ಅಲ್ವಾ? ಸೊ ಇಟ್ಸ್ ಮಾನ್ಸೂನ್ ಅಲ್ಲಿ ಬಂದರೆ ಅಬ್ಬಿ ಫಾಲ್ಸ್ ಬಂದೇ ಬನ್ನಿ, ಅದಕ್ಕೆ ಇವತ್ತು ಇಷ್ಟೊಂದು ಇಲ್ಲೇ ತುಂಬ ಜನ ಇರೋದಂತ ಅನ್ಸುತ್ತೆ. ಹಾಗೆ ಹೀಗೆ ಮಾಡಿಬಿಟ್ಟು ಒಂದೆರಡು ಫೋಟೋ ವಿಡಿಯೋ ಕೂಡ ತಗೊಂಡ್ವಿ, ಚೆನ್ನಾಗಿತ್ತು ತುಂಬ. ಇವಾಗ ಮಂಡಲಪಟ್ಟಿಗೆ ಹೋಗೋ ಪ್ಲ್ಯಾನ್ ಇದೆ. ಇವಾಗ ಜಸ್ಟ್ ಮಂಡಲಪಟ್ಟಿಗೆ ಬಂದಿದ್ದೀವಿ ಫೈನಲಿ. ಆಲ್ಮೋಸ್ಟ್ ಕಾರ್ ಎಲ್ಲ ಇಲ್ಲಿವರೆಗೆ ಬಂತು, ನಮ್ಮ ಕಾರು ಇಲ್ಲಿವರೆಗೆ ತೊಗೊಂಡು ಬಂದ್ವಿ. ಬೇಸಿಕಲಿ ಇಲ್ಲಿ ಮಂಡಲಪಟ್ಟಿಗೆ ಬರ್ಬೇಕಂದ್ರೆ ನೀವು ಇದರ್ ಜೀಪ್ ಡೈರೆಕ್ಟ್ಲಿ ಮಡಿಕೇರಿಯಿಂದ ಹೈರ್ ಮಾಡ್ಬೋದು, ಅಥವಾ ಮಡಿಕೇರಿಯಿಂದ ಬರುವಾಗ ತುಂಬ ಪಾಯಿಂಟ್ಸ್ ಇದೆ ಅಲ್ಲಿಂದ ಹೈರ್ ಮಾಡ್ಬೋದು, ಅಥವಾ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಇಲ್ಲಿಂದ ಜೀಪ್ ಹೈರ್ ಮಾಡಲೇಬೇಕಾಗುತ್ತೆ. ಅಲ್ಲಿ ಕೆಳಗಡೆಯಿಂದ ಎಲ್ಲ 1600 ರುಪೀಸ್ ತೊಗೊಳ್ತಾರೆ ಫಾರ್ ಫೈವ್ ಪೀಪಲ್ ಅವರ್ ಲೆಸ್. ಇಲ್ಲಿಂದ ಆದರೆ 1000 ರುಪೀಸ್ ತೊಗೊಳ್ತಾರೆ, ಕಮ್ಮಿ ಮಾಡೋಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇಸ್ ಇವಾಗ ಹೈರ್ ಮಾಡಿದ್ದೀವಿ ಜೀಪ್, ಇಲ್ಲಿಂದ ಜೀಪ್ ರೈಡ್ ಸ್ಟಾರ್ಟ್ ಆಗುತ್ತೆ ನಮ್ದು. ಇವಾಗ ಜೀಪ್ ಹತ್ಕೊಂಡಿದ್ದೀವಿ, ಲೆಟ್ಸ್ ಸ್ಟಾರ್ಟ್ ದ ರೈಡ್. ಮಂಡಲಪಟ್ಟಿ ರೀಚ್ ಆಗಿದ್ದೀವಿ. ಇಲ್ಲೇ ಜೀಪ್ ನಮ್ದು ತುಂಬ ಗಾಳಿ ಇದೆ ಅಲ್ಲೇ. ಇವಾಗ ಜಸ್ಟ್ ನಮ್ದು ಜೀಪ್ ಎಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿಂದ ಚೂರು ಟ್ರೆಕ್ ಮಾಡಬೇಕು, ಲೈಕ್ ಆಲ್ ಹಾರ್ಡ್ಲಿ ಲೈಕ್ 200-300 ಮೀಟರ್ಸ್ ಅಷ್ಟೇ ಟ್ರೆಕ್ ಮಾಡಬೇಕು. ಒಂದು ಇನ್ಫಾರ್ಮೇಷನ್ ಅಂದರೆ ಬರೋವಾಗ ಅಲ್ಲೇ ಫಾರೆಸ್ಟ್ ಚೆಕ್ ಪಾಯಿಂಟ್ ಇದೆ, ಸ್ಟಾರ್ಟಿಂಗಲ್ಲೇ ಫಾರೆಸ್ಟ್ ಚೆಕ್ ಪಾಯಿಂಟ್ ಇದೆ. ಮುಂಚೆ ಇಲ್ಲಿ ಇರ್ತಿತ್ತದ, ಇವಾಗ ಸ್ಟಾರ್ಟಿಂಗಲ್ಲೇ ಫಾರೆಸ್ಟ್ ಚೆಕ್ ಪಾಯಿಂಟ್ ಇದೆ. ಪರ್ ಹೆಡ್ ದೇ ಚಾರ್ಜ್ ಅರೌಂಡ್ 25 ರುಪೀಸ್ ಚಾರ್ಜ್ ಮಾಡಿಬಿಟ್ಟು ಆಮೇಲೆ ಬಿಡ್ತಾರೆ ಮೇಲ್ಗಡೆ. ಮೇಲ್ಗಡೆ ಪ್ಲಾಸ್ಟಿಕ್ ಅಲೋ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್ ಅವನ್ನೇನು ಅಲೋ ಇಲ್ಲ. ಸೊ ಕೀಪ್ ಇಟ್ ಕ್ಲೀನ್ ಎನಿವೇಸ್. ಸೊ ಇವಾಗ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟ್ ಹತ್ರ. ಫುಲ್ಲು ಫಾಗಪ್ ಆಗಿದೆ, ಏನಾದ್ರು ಏನು ಕಾಣಿಸ್ತಾ ಇಲ್ಲ. ವ್ಯೂ ಪಾಯಿಂಟ್ಗೆ ಹೋದ್ರೆ ಏನು ಅರ್ಥ ಇಲ್ಲ. ಬಸ್ ಸ್ಟಿಲ್ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ, ತುಂಬ ಗಾಳಿ, ಸಿಕ್ಕಾಬಿಡಿ ಗಾಳಿ, ಛತ್ರಿ ಎಲ್ಲ ಹಾರ್ಕೊಂಡು ಹೋಗ್ತಾ ಇದೆ, ಛತ್ರಿ ಎಲ್ಲ ಹಾರ್ಕೊಂಡು ಹೋಗ್ತದೆ. ಈ ತರ ಇದೆ ನೋಡಿ ವ್ಯೂ ಪಾಯಿಂಟ್, ವ್ಯೂ ಪಾಯಿಂಟ್ ಈ ತರ ಇದೆ. ಏನು ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲೆಲ್ಲ ಮರಗಳಿದಾವೆ, ಏನು ಕಾಣಿಸ್ತಾ ಇಲ್ಲ ಹಿಂದೆ. ಸೊ ಆಲ್ಮೋಸ್ಟ್ ಕ್ಯಾಮ್ರಾ ಅಂತೂ ಜಸ್ಟಿಸ್ ಮಾಡ್ತಾ ಇಲ್ಲ ಈ ವ್ಯೂನ, ಬಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ.
ನೋಡಿ ಸಖತ್ತಾಗಿದೆ. ಓಕೆ ಇನಫ್ ಆಫ್ ಟಾಕಿಂಗ್, ಸೀ ದ ವ್ಯೂ. ಜೀಪ್ ರೈಡ್ ಸಖತ್ ಚೆನ್ನಾಗಿತ್ತು, ರೋಡ್ ಮಾತ್ರ ಸ್ವಲ್ಪನೇ ಸ್ವಲ್ಪ ಸರಿಯಿಲ್ಲ. ನಾನು ಆಲ್ಮೋಸ್ಟ್ 2-3 ಇಯರ್ಸ್ ಬ್ಯಾಕ್ ಮುಂಚೆ ಇಲ್ಲಿ ಬಂದಿದ್ದೆ, ಅವಾಗ ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ. ಆಲ್ಮೋಸ್ಟ್ 4 ಕಿಲೋಮೀಟರ್ ಆಗುತ್ತೆ. ಇಟ್ಸ್ ವರ್ತ್ ಟ್ರೆಕ್ಕಿಂಗ್ ಆಲ್ಸೋ ಇಫ್ ಯು ಆರ್ ಅ ಟ್ರೆಕ್ಕರ್. ಅದರ್ವೈಸ್ ಸುಮ್ಮನೆ ಜೀಪಲ್ಲಿ ಬಂದು ಜಾಸ್ತಿ ಶೋ ಆಫ್ ಮಾಡೋದು ಬೇಕಾಗಿಲ್ಲ ನಮ್ಮ ಥರ, ಯಾಕಂದ್ರೆ ಹೋಗೋವಾಗ ಸಖತ್ ಕಷ್ಟಪಟ್ಟಿದ್ದೀವಿ ನಾವು. ನಾರ್ಮಲ್ ಟೈಮಲ್ಲೆಲ್ಲ ಬಂದರೆ ಸಖತ್ ವ್ಯೂ ಕಾಣಿಸುತ್ತೆ. ನಾನು ಆದರೆ ಹಳೆ ಕೆಲವೊಂದಿಷ್ಟು ಫುಟೇಜಸ್ ಇದ್ದಾವೆ, ಅವು ಹಾಕ್ತೀನಿ ಅಂತೆ ನೋಡಿ. ಆ ಥರ ಎಲ್ಲ ವ್ಯೂ ಪಾಯಿಂಟ್ ವ್ಯೂ ಇರುತ್ತೆ ಯೂಶ್ವಲಿ. ಆ್ಯಕ್ಚುಲಿ ಇಲ್ಲಿ ಬಂದರೆ ಒಂದು ಮೇನ್ ನೆನಪು ಆಗೋದೇನಂದರೆ ಮುಂಗಾರು ಮಳೆ, ಮುಂಗಾರು ಮಳೆ ಗಾಳಿಪಟ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಶೂಟ್ ಆಗಿರೋದು. ಸೊ ಮಾನ್ಸೂನ್ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿರುತ್ತೆ. ಸಿಕ್ಕಾಬಿಟ್ಟು ಬಂದಿದೆ. ನಾವಿಲ್ಲಿ ಬಂದ ತಕ್ಷಣವೇ ಫುಲ್ಲು ಸ್ಟಾರ್ಟ್ ಆಯಿತು ವಿಂಡ್ ಸ್ಟಾರ್ಮು, ಫುಲ್ ಸಿಕ್ಕಾಬಿಟ್ಟು ಗಾಳಿ ಬರ್ತಾ ಇದೆ. ಸುಮ್ಮನೆ ಅಲ್ಲಿ ಕೂತಿದ್ದೀವಿ ಜಸ್ಟ್ ಶೆಡ್ ಥರ. ಇಲ್ಲೊಂದು ವೀಕ್ ಒನ್ ಥರ ಮಾಡಿದಾರೆ, ಬಟ್ ಏನು ಇಲ್ಲಿ ಪ್ರೊಟೆಕ್ಷನ್ ಇಲ್ಲ. ಕ್ಯಾನ್ ಯು ಗೆಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದು? 3 o'clock ಆಗಿದೆ ಆಫ್ಟರ್ನೂನ್. ಮತ್ತು ಕ್ಲೈಮೇಟ್ ಇಲ್ಲೇ ಈ ಥರ ಇದೆ ನೋಡಿ, ಫುಲ್ ಫಾಗ್ ಅಪ್. ಇಲ್ಲಿ ಜೀಪ್ದವರು ಜಸ್ಟ್ 40 ಮಿನಿಟ್ಸ್ ಟು 1 ಅವರ್ ಅಷ್ಟೇ ಕೊಡ್ತಾರೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಪ್ಲೇಸ್ ಈ ಥರ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಜಸ್ಟ್ 40 ಮಿನಿಟ್ಸ್ ಸಫಿಷಿಯೆಂಟ್ ಅಂತೂ ಆಗೋಲ್ಲ. ಅಷ್ಟರಲ್ಲೇ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಿ ಪ್ಲೇಸ್ನ. ಹಾಗೂ ಇವಾಗ ಹೋಗ್ತಾ ಇದ್ದೀವಿ ವಾಪಸ್. ಆಲ್ಮೋಸ್ಟ್ ಮಂಡಲ್ಪತಿಯಿಂದ ಬರೋವಾಗ ಸಿಕ್ಕಾಬಿಟ್ಟು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಹಾಗಾಗಿ ಏನೂ ವಿಲಾಗ್ ಮಾಡೋಕ್ಕಾಗಲಿಲ್ಲ. ವಾಪಸ್ ಬಂದುಬಿಟ್ಟು ನಾವು ಆ್ಯಕ್ಚುಲಿ ಅಲ್ಲಿ 3:30 ಆಗಿತ್ತು, ಏನೂ ಊಟ ಮಾಡಿರಲಿಲ್ಲ. ಊಟ ಅಂತೂ ಸಿಗೋಲ್ಲ ಮಂಡಲ್ಪತಿ ಹತ್ರ, ಬಟ್ ಅಲ್ಲಿ ಚಿಕ್ಕ ಶಾಪ್ ಇತ್ತು, ಅಲ್ಲಿ ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟ್ ಸಿಗ್ತಾ ಇತ್ತು ಬಿಸಿ ಬಿಸಿ. ಈ ಚಳಿಯಲ್ಲಿ ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ಮತ್ತು ಮ್ಯಾಗಿ ಸಖತ್ ಮಜಾನೇ ಬಂದುಬಿಡ್ತು. ತಿಂದ್ವಿ ಅಲ್ಲಿ, ತಿಂದ್ಬಿಟ್ಟು ಆಮೇಲೆ ವಾಪಸ್ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಜಸ್ಟ್ ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಇವಾಗ ನಾವು ರಾಜ ಸೀಟಿಗೆ ಬಂದಿದ್ದೀವಿ, ಇದೇ ರಾಜ ಸೀಟ್. ರಾಜ ಸೀಟ್ ಇಲ್ಲಿ ಆ್ಯಕ್ಚುಲಿ ಇದು ಸನ್ಸೆಟ್ ವ್ಯೂ ಪಾಯಿಂಟ್. ಸನ್ಸೆಟ್ ವ್ಯೂ ಪಾಯಿಂಟಿಗೆ ಸೂಪರ್ 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 ಫೇಮಸ್ ಇದೆ, ತುಂಬ ಜನ ಬರ್ತಾರೆ ಸನ್ಸೆಟ್ ಎಲ್ಲ ನೋಡಲಿಕ್ಕೆ. ಬಟ್ ಇವಾಗ ತುಂಬ ಲೈಕ್ ಕ್ಲೈಮೇಟ್ ಎಲ್ಲ ಸಖತ್ ಫಾಗಪ್ ಆಗಿದೆ, ಸನ್ಸೆಟ್ ಅಂತೂ ಕಾಣಿಸೋದಿಲ್ಲ. ಬಟ್ ಹಂಗೆ ಚಿಲ್ ಔಟ್ ಮಾಡೋಣ, ಓಡಾಡೋಣ ಅಂತ ಬಂದ್ವಿ. ಇಲ್ಲೇ ಸೂಪರ್ ಪಾರ್ಕ್ ಎಲ್ಲ ಸೂಪರ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೈಕ್ ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ದರೆ ಚಿಕ್ಕ ಮಕ್ಕಳಿಂದ ಕರ್ಕೊಂಬರ್ಲಿಕ್ಕೆ ಫುಲ್ ಮಜಾ ಬರುತ್ತೆ. ಮುಂಚೆ ಇಲ್ಲೆಲ್ಲ ಟ್ರೈನ್ ಟಾಯ್ ಟ್ರೈನ್ ನಡೀತಾ ಇತ್ತು, ಇವಾಗ ಮೋಸ್ಟ್ಲಿ ಕೊರೋನಾ ಡ್ಯೂ ಟು ಕೊರೋನಾ ಸ್ಟಾಪ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಟಾಯ್ ಟ್ರೈನ್ ಇಲ್ಲ ಏನಿಲ್ಲ. ಇದಾದಮೇಲೆ ನಾವು ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡುವ ಎಲ್ಲಿ ಹೋಗೋಣ ಅಂತಂದು, ರೇಂಟ್ರಿ ಅಂತ ಒಂದು ಹೋಟೆಲ್ ಇದೆ, ಮಡಿಕೇರಿ ಕುಸಿನ್ ಅಂತ ಹೋಟೆಲ್ ಇದೆ, ಮಹೀಂದ್ರ ಕ್ಲಬ್ ಮಹೀಂದ್ರದ ಒಂದು ಹೋಟೆಲ್ ಇದೆ. ನೋಡೋ ಮೂರಲ್ಲಿ ಎಲ್ಲಿ ಹೋಗ್ತೀವಿ ಅಂತಂದು. ಬಟ್ ಎನಿವೇಸ್, ಇರೆಸ್ಪೆಕ್ಟಿವ್ ಆಫ್ ದ್ಯಾಟ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಿಸ್ ವಾಸ್ ಅ ಡೇ 2 ಆಫ್ ಅವರ್ ಸ್ಟೇ ಇನ್ ಮಡಿಕೇರಿ. ಸಿಗೋಣ ಅಂತೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಅಂತೆ, ಬಾಯ್.